ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಈ ವಿಡಿಯೋನ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ ಏನಪ್ಪ ಅಂತಂದ್ರೆ, ಬ್ರೋ ಕರ್ನಾಟಕ ಓಬಿಬಿ ಯಾಕೆ ಹಾಕೋಣ ಬರ್ತಿಲ್ಲ ಬ್ರೋ, ಬಾಟಲ್ ಲೇಪಿಗೆ ಅಂತ ತುಂಬಾ ಜನ ಕೇಳಿದ್ರೆ, ಸೊ ಇದು ನಾನೇ ಹೇಳಿದ್ದೆ ಗುರು, ಬಾಟಲ್ ಲೇಪಿಗೆ ಕರ್ನಾಟಕ ಓಬಿಬಿ ವರ್ಕ್ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದೆ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಈ ಒಂದು ಕರ್ನಾಟಕ ಓಬಿಬಿನ ಹಾಕೋಬಹುದು ಗುರು, 100% ವರ್ಕ್ ಆಗುತ್ತೆ. ಸೊ ಹೆಂಗೆ ವರ್ಕ್ ಮಾಡೋದು, ಹೆಂಗೆ ವರ್ಕ್ ಆಗೋ ಥರ ಮಾಡೋದು, ಏನು ಟ್ರಿಕ್ಸು ಅಂತಂದೆಲ್ಲ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡತ್ಕೊಳ್ಳೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಸೊ ಪೂರ್ತಿ ನೋಡಿ ನೀವು ಕೂಡ ತಿಳ್ಕೊಳ್ಳಿ ಸ್ನೇಹಿತರೆ. ಗುರು, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಸಿಡಿ ಗೇಮ್ನ APK OBB ಹಾಕೊಳ್ಳುವಾಗ ನಿಮಗೆ APK OBB ಹಾಕೊಂಡಿರ್ತಿರಲ್ವಾ, ಸೊ ಸೇಮ್ ನಿಮಗೆ ಡಿಫಾಲ್ಟ್ ಆಗಿ ಅವ್ರು ಏನು ಕೊಟ್ಟಿದ್ರು ಅದೇ APK OBB ಹಾಕೊಂಡ್ರೆ ಮ್ಯಾಪ್ ಡೌನ್ಲೋಡಿಂಗ್ ಪ್ರಾಬ್ಲಮ್ ಬರ್ತಿತ್ತು. ಆ ಮ್ಯಾಪ್ ಡೌನ್ಲೋಡಿಂಗ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕಂತಂದ್ರೆ ಒಂದು ಬಾಟಲ್ APK ಅಂತ ಒಂದು ಬಂತು ಗುರು. ಒಂಥರ ನಮ್ಮ ಬಸಿಡ್ ಎಲ್ಲ ಪ್ಲೇಯರ್ಸ್ಗೆ ಒಂಥರ ಅಮೃತ ಸಿಕ್ಕಂಗೆ ಆಗ್ಬಿಡ್ತು ಗುರು, ವಿಷ ಅಮೃತ ಇದಾಗತ್ತಲ್ಲ ಗುರು, ಮಂಥನ ಮಾಡುವಾಗ ಅಮೃತ ಬಂತಲ್ಲ ಆಗ ಹಂಗೆ ಅಮೃತ ಸಿಕ್ಕಂಗೆ ಆಗ್ಬಿಡ್ತು ಗುರು. ಸೊ ಎಲ್ಲರೂ ಅದೇ ಬಾಟಲ್ APKನೇ ಇವಾಗ ಯೂಸ್ ಮಾಡ್ತಿರೋದು. ಹಳೆ ಡಿಫಾಲ್ಟ್ APKನೇ ಯೂಸ್ ಮಾಡ್ಬೋದಿತ್ತಲ್ಲ ಗುರು, ಇದ್ಯಾಕೆ ಮತ್ತೆ ಬಾಟಲ್ APK ಅಮೃತ ಸಿಕ್ಕಂಗೆ ಸಿಕ್ತು ಅದ್ನ್ಯಾಕೆ ಹಾಕೊಂಡ್ರು ಅಂತ ಕೇಳ್ತೀರಾ. ಯಾಕೆ ಅಂತಂದ್ರೆ ಗುರು, ಈ ಬಾಟಲ್ APK ಹಾಕೊಳ್ಳುವಂಥ ಉದ್ದೇಶ ಏನು ಗೊತ್ತಾ, ಮ್ಯಾಪ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಗುರು, ಬೇರೆ APK ಏನಿದ್ವು ಅದರಲ್ಲಿ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ. ಬಸಿಡ್ ವರ್ಜನ್ V4.2 ಏನಿತ್ತು ಈ ವರ್ಜನ್, ಪ್ರೆಸೆಂಟ್ ವರ್ಜನ್ನು, ಸೊ ಇದರಲ್ಲಿ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ. ಸೊ ಆವಾಗ ಏನಾಯಿತು, ಬಾಟಲ್ APK ಬಂತು. ಆ ಬಾಟಲ್ APKನ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡ್ವಿ, ಸೊ ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಆ ಬಾಟಲ್ APK ಹಾಕೊಳ್ಳೋದ್ರಿಂದ ಏನು ಉಪಯೋಗ, ಅಡ್ವರ್ಟೈಸ್ಮೆಂಟ್ ಬರೋಲ್ಲ ಅವರು, ಆರಾಮಾಗಿ ಕಾಯಿನ್ಸ್ಗಳನ್ನ ನಾವು ಫ್ರೀಯಾಗಿ ತೊಗೋಬೋದು. ಸೊ ಒಂಥರ ಅನ್ಲಿಮಿಟೆಡ್ APK ಅಂತ ಅಂದ್ಕೊಳ್ರಿ ಗುರು, ಆರಾಮಾಗಿ ಎಷ್ಟಾರ ಕಾಯಿನ್ಸ್ಗಳನ್ನ ಮಾಡ್ಕೋಬೋದು. ಸೊ ಫ್ರೀ ಆಗಿರುತ್ತೆ ಗುರು, ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಬರೋದ್ರಿಂದ ಸೊ ಆರಾಮಾಗಿ ನಾವು ಈ ಸೈಡ್ ಜಾಬ್ಸ್ ಅಂದರೆ ನೋ ಜಾಬ್ಸ್ ಅವೈಲೇಬಲ್ ಅಂತ ಬರ್ತಿತ್ತಲ್ಲ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಲ್ಯಾಗ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಮತ್ತೇನಾರ ಈ ಮ್ಯಾಪ್ ಡೌನ್ಲೋಡಿಂಗ್ ಪ್ರಾಬ್ಲಮ್ಮು, ಮ್ಯಾಪ್ ಲೋಡ್ ಆಗ್ತಿರಲಿಲ್ಲ ಕೆಲವೊಬ್ಬರಿಗೆ ಅಂತ ಪ್ರಾಬ್ಲಮ್ಮು, ಮತ್ತು ಗುರು ಗೇಮೇ ಓಪನ್ ಆಗ್ತಿರಲಿಲ್ಲ ಗುರು ಒಂದೊಂದ್ಸತಿ. ಸೊ ಅವೆಲ್ಲ ಪ್ರಾಬ್ಲಮ್ಗಳು ಕೂಡ ಈ ಬಾಟಲ್ APKಯಲ್ಲಿ ಸಾಲ್ವ್ ಆಗಿತ್ತು. ಸೊ ಹಂಗಾಗಿ ಎಲ್ಲರೂ ಕೂಡ ಈ ಬಾಟಲ್ APK ಹಾಕೊಂಡಿದ್ರು. ನಾನು ಕೂಡ ಈ ಬಾಟಲ್ APKಯ ಬಗ್ಗೆ ವಿಡಿಯೋ ಮಾಡಿದ್ದೆ ಗುರು, ಆರಾಮಾಗಿ ಹಾಕೋಬಹುದು ಅಂತಂದು ಸಿಂಪಲ್ ಆಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರನೇ ನಿಮಗೆ ಗೇಮ್ ಇನ್ಸ್ಟಾಲೇಷನ್ ಎಲ್ಲ 30 ನಿಮಿಷ ಐತೆ ಗುರು ಅದು ವಿಡಿಯೋ, ಬಾಟಲ್ APKಯ ಅದು. ಯಾಕೆ ಗುರು ಅಷ್ಟು ಉದ್ದ ವಿಡಿಯೋ ಮಾಡಿದ್ದೆ ಅಂತಂದರೆ, ಸೊ ಅದು ಟೆಸ್ಟಿಂಗ್ ಮಾಡಿದ್ದೆ ಗುರು ಅದು ವರ್ಕ್ ಆಗುತ್ತೋ ಇಲ್ವೋ ಅಂತಂದು, ಏಕೆಂದರೆ ತುಂಬ ಪ್ರಾಬ್ಲಮ್ಸ್ ಇದ್ವಲ್ಲೋ ಅವೆಲ್ಲ ಸಾಲ್ವ್ ಆಗ್ತಾವೋ ಇಲ್ಲ ಅಂತಂದು 100% ವರ್ಕಿಂಗ್ ಆಗಿತ್ತು. ಹಂಗಾಗಿ ಆ ಬಾಟಲ್ APKಯ ಬಗ್ಗೆ ವಿಡಿಯೋ ಮಾಡಿದ್ದು. ಸೊ ನೀವು ಕೂಡ ಆ ವಿಡಿಯೋನ ನೋಡಬೇಕಾಗುತ್ತೆ, ಈ ಒಂದು ಬಾಟಲ್ APKನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಗುರು, ಅದೇನು 30 ನಿಮಿಷ ಇತ್ತು ವಿಡಿಯೋ. ಸೊ ಅದೇ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಕರ್ನಾಟಕದ OBB ಅಂದರೆ ಕರ್ನಾಟಕ ಟ್ರಾಫಿಕ್ ಮೋಡ್ OBB ವರ್ಕ್ ಆಗಲ್ಲ, ಏನೋ ಪ್ರಾಬ್ಲಮ್ ಇದೆ ಈ OBBಯಲ್ಲಿ ಅಂತ ಹೇಳಿದ್ದೆ. ಸೊ ಇವಾಗ ಹೇಳ್ತಿದ್ದೀನಿ ಕೇಳ್ರಿ, 100% ಯಾರೇ ಆದರೂ ಕೂಡ ಈ ಒಂದು ಬಾಟಲ್ APKಗೆ ನಾವು ಈ ಕರ್ನಾಟಕ OBBನ ಹಾಕೋಬಹುದು ಸ್ನೇಹಿತರೆ, ಆರಾಮಾಗಿ ಹಾಕೋಬಹುದು, ಯಾವುದೇ ರೀತಿ ಅಳುಕು ಉಳ್ಕೊಳ್ಳಿಲ್ದಲ್ಲಿ ಎಲ್ಲರೂ ಕೂಡ ಹಾಕೋಬಹುದು. ಅದು ಹೆಂಗೆ ಗುರು ಹಾಕೊಳ್ಳೋದು, ನಾವು ತುಂಬ ಟ್ರೈ ಮಾಡಿಬಿಟ್ಟಿದ್ದೀವಿ ಆದರೆ ಬರ್ತಾ ಇಲ್ಲ ಅಂತೀರಿ, ಅದಕ್ಕೊಂದು ಟ್ರಿಕ್ಸ್ ಐತೆ ಗುರು. ಅದು ಹೆಂಗೆ ಟ್ರಿಕ್ಸ್ ಅಂತಂದರೆ, ಕೇರಳ ಟ್ರಾಫಿಕ್ ಮೋಡ್ನ ಯೂಸ್ ಮಾಡಿಕೊಂಡು ಕರ್ನಾಟಕ OBBನ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಅದು ಹೆಂಗೆ ಗುರು, ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತೀಯ, ಕೇರಳ OBBಬಿ ಅಂತೀಯ, ಎಲ್ಲ ಇವಾಗ ಡ್ರಾಪ್ ಮಾಡಾಗಲ್ಲ ಗುರು, ಇದ್ದಿದ್ದು ಕನ್ಫ್ಯೂಸ್ ಮಾಡ್ತದೆ ಅಂತ ನೀವು ಅಂದ್ಕೋಬೋದು. ಅದು ಹೆಂಗೆ ಏನು ಅಂತ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ನಾವು ಮಾಡ್ತಿರೋದು. ಸೊ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ಥರ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಪೂರ್ತಿ ನೋಡಿ ನೀವು ಕೂಡ ತಿಳ್ಕೊಳ್ರಿ, ಅರ್ಧಂಬರ್ಧ ನೋಡಿ ಬ್ರೋ ಬರ್ತಾ ಇಲ್ಲ ಅಂತ ಹೇಳ್ಬೇಡ್ರಿ, ಅದಕ್ಕಾಗಿನೇ ನೀಟಾಗಿ ಪೂರ್ತಿ ನೋಡಿ ತಿಳ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಹಾಕಿ ಲಾಸ್ಟಲ್ಲಿ. ಹಂಗೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಪ್ಪ, ಯಾರು ಸಬ್ಸ್ಕ್ರೈಬ್ ಆಗಿರು ಸಬ್ಸ್ಕ್ರೈಬ್ ಆಗ್ರಿ. ಆಲ್ರೆಡಿ 80K ಗುರು ಆಲ್ರೆಡಿ ಅಡಿ ಆಗಿದೆ, ನಮ್ಮ ಕನ್ನಡದಲ್ಲಿ 80K ಮಾಡೋದು ತುಂಬ ಕಷ್ಟ. ಸೊ ಕಷ್ಟಪಟ್ಟು 80K ಆಗಿದೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಹನಿ ಹನಿ ಸೇರಿದ್ರೆ ಹಳ್ಳ, ತಿನ್ನ ತಿನ್ನ ಸೇರಿದ್ರೆ ರಾಶಿ. ಹಂಗಾಗಿ ಸೊ ಬೇಗ ಬೇಗ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ ಮ್ಯಾಟರ್ ಆಗ್ತಾರೆ. ಸೊ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕ ಬರೋ ಗಂಟೆ ಒತ್ತಿ ಅದಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಟಾಪ್ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಸ್ನೇಹಿತರೆ, ನೀವು ಮೊದಲು ವಿಡಿಯೋಗಳನ್ನ ನೋಡ್ಬೋದು. ಇದೇ ರೀತಿ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಆಗ್ರಿ ಇವರು ಅಂತ ಹೇಳ್ತಾ ಬನ್ನಿ ಇವಾಗ ಬಾಟಲ್ APKಯ ಬಗ್ಗೆ, ಈ ಕೇರಳ OBBಿ ಬಗ್ಗೆ, ಕರ್ನಾಟಕ OBBಿ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೀನಿ. ನೀಟಾಗಿ ನೋಡ್ರಿ, ಪೂರ್ತಿ ನೋಡಿ ತಿಳ್ಕೊಳ್ಳಿ ನೀವು ಕೂಡ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ವರ್ಜನ್ 4.2 ಅಪ್ಡೇಟಿನ APK OBBಿ ಯಾವ ಥರ ಡೌನ್ಲೋಡ್ ಮಾಡೋದು ಅನ್ನೋ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ. ಫುಲ್ಲು ನಿಮಗೆ A to Z ಗುರು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಟಾಗಿ ನೋಡ್ರಿ, ನೀಟಾಗಿ ಕೇಳ್ಕೊಳ್ರಿ, ನೀಟಾಗಿ ನಾನು ಹೇಳೋ ಥರನೇ ಫಾಲೋ ಮಾಡಿರಿ, 100% ವರ್ಕ್ ಆಗೋಗುತ್ತೆ. ಓಕೆನಾ,
ಫಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಈ ತರ ಸರ್ಚ್ ಮಾಡ್ರಿ ಗುರು, ಬಸೀಡ್ ಮ್ಯಾಪ್ ನಾಟ್ ಡೌನ್ಲೋಡ್ ಪ್ರಾಬ್ಲಮ್ ಇನ್ ಕನ್ನಡ ಅಂತ ಸರ್ಚ್ ಮಾಡ್ಬೇಕಾಗುತ್ತೆ. ಬಸೀಡ್ ಮ್ಯಾಪ್ ನಾಟ್ ಡೌನ್ಲೋಡ್ ಪ್ರಾಬ್ಲಮ್ ಇನ್ ಕನ್ನಡ ಅಂತ ಇಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಫೋನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ರಿ. ನೀವು ಇಲ್ಲಿ ಯಾವ್ಯಾವ ವಿಡಿಯೋ ನೋಡ್ಬೇಕಂತಂದ್ರೆ, ಫಸ್ಟ್ ನೀವು ಈ ವಿಡಿಯೋನು ಕೂಡ ನೋಡ್ರಿ ಗುರು, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನಾನೇ ಮಾಡಿರೋದೆ ಗುರು ಅದು ವಿಡಿಯೋನು ಕೂಡ. ಇನ್ನೊಂದು ವಿಡಿಯೋ ಇಲ್ಲಿ ಐತೆ ನೋಡ್ರಿ, 23.37 ನಿಮಿಷ, 23:37 ಸೆಕೆಂಡು. ಸೊ ಈ ವಿಡಿಯೋ ನೀವು ನೋಡ್ಬೇಕಾಗುತ್ತೆ. ಇಲ್ಲಿ ದೊಡ್ಡದಾಗಿ V4.2 ಅಂತ ಹಾಕಿದ್ದೀನಿ ನೋಡ್ರಿ, ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಹಾಕಿದ್ದೀನಿ. ಮ್ಯಾಪ್ ನಾಟ್ ಡೌನ್ಲೋಡ್ ಪ್ರಾಬ್ಲಮ್ ಸಾಲ್ವ್ಡ್ ನ್ಯೂ APK ರಿಲೀಸ್ಡ್ ಅಂತಂದು. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋನ ನೀವು ನೋಡ್ಬೇಕಾಗುತ್ತೆ. ಇದೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕೆ ಅಂತಂದ್ರೆ, ನಿಮ್ಗೆ ಇದೇ ವಿಡಿಯೋದಲ್ಲಿ ನಿಮ್ಗೆ ಬಾಟಲ್ APK ಅಂತ ನಾನು ತಿಳಿಸ್ಕೊಟ್ಟಿರೋದು. ಸೊ ಮ್ಯಾಪ್ ಡೌನ್ಲೋಡ್ ಯಾಕೆ ಆಗ್ತಿಲ್ಲ ಅಂತಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ. ಸೊ ಮ್ಯಾಪ್ ಡೌನ್ಲೋಡ್ ಮಾಡಿದ ಹೆಂಗೆ, ಆ ಬಾಟಲ್ APK ಯಾವ ತರ ಇನ್ಸ್ಟಾಲ್ ಮಾಡೋದು, ಎಲ್ಲ ಕೂಡ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಸಿಗುತ್ತೆ. ಇಲ್ಲೇ ನೋಡಿದ್ರೆ 23:37 ವಿಡಿಯೋ ನಿಮಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ, ಯಾವ ತರ ಬರುತ್ತೆ ಅಂತಂದು. ಗುರು ನೋಡ್ತಾ ಇರ್ಬೋದು ಗೆಳೆಯರೆ, ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಾಟಲ್ APK ಹಾಕೊಳ್ಳೋಕಿನ ಮುಂಚೆ ನಿಮಗೆ ಬಸೀಡ್ APKನ ಮತ್ತೆ ನಿಮಗೆ ಪ್ಲೇಸ್ಟೋರ್ನ ಕ್ಲಿಯರ್ ಕ್ಯಾಚ್ ಕ್ಲಿಯರ್ ಡಾಟಾ ಮಾಡಿದ್ರೆ ವರ್ಕ್ ಆಗ್ತಿತ್ತು, ಮ್ಯಾಪ್ ಡೌನ್ಲೋಡ್ ಆಗ್ತಾ ಇತ್ತು. ಸೊ ಅವಾಗ ನಿಮಗೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಗುರು. ಸೊ ಅದಾದ ನಂತರ ನಿಮಗೆ ಬಂದಿದ್ದೆ ಈ ಮ್ಯಾಪ್ ಡೌನ್ಲೋಡಿಂಗ್ ಪ್ರಾಬ್ಲಮ್ಮು. ಅವಾಗ ನಾನು ತಿಳಿಸ್ಕೊಟ್ಟಿರೋದೆ ಈ ವಿಡಿಯೋದಲ್ಲಿ ಏನು ನೀವು ನೋಡ್ತಾ ಇದ್ರ, ಬಾಟಲ್ APK ಇದನ್ನು ಡೌನ್ಲೋಡ್ ಮಾಡೋದ್ರಿಂದ ಹಿಡಿದು, ಇಲ್ಲೇ ನೋಡ್ತಿದ್ರ ಡೌನ್ಲೋಡ್ ಪೂರ್ತಿ ಡೌನ್ಲೋಡ್ ಮಾಡೋದ್ರಿಂದ ಹಿಡಿದು, ಮತ್ತೆ ಮ್ಯಾಪ್ ಡೌನ್ಲೋಡ್ ಯಾವ ಥರ ಮಾಡೋದು, ಮತ್ತೆ ಗೇಮ್ಗೆ OBB ಯಾವ ಥರ ಹಾಕೋದು, ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ. ಫಸ್ಟ್ ನೀವು ಈ ವಿಡಿಯೋ ನೋಡ್ಬಿಟ್ಟು ಈ ಬಾಟಲ್ APKನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ನೀವು ಬಾಟಲ್ APKನ ಇನ್ಸ್ಟಾಲ್ ಮಾಡ್ಕೋಬೇಕು ಈ ವಿಡಿಯೋ ನೋಡ್ಬಿಟ್ಟು. ಅದಾದ ನಂತರ ಇದಕ್ಕೆ OBB ಬೇಕಾಗುತ್ತೆ ಗುರು. ಸೊ ಹೆಂಗೆ ಅಂತಂದ್ರೆ, ಫಸ್ಟ್ ನೀವು ಈ ವಿಡಿಯೋ ನೋಡ್ರಪ್ಪ, ಈ ವಿಡಿಯೋದಲ್ಲಿ ಏನೇನು ಹೇಳಿದ್ರು ಆ ಥರ ಎಲ್ಲ ಮಾಡ್ರಿ, ಈ ಒಂದು APKನ ಡೌನ್ಲೋಡ್ ಮಾಡ್ಕೊಳ್ಳಿ ಗುರು. ಅದೇನು ಬಾಟಲ್ APKೆ ಬಾಟಲ್ APKೆ ಅಂತಿದ್ದಲ್ಲ ಗುರು, ಅದು ಯಾವುದಂತಂದ್ರೆ ಈ ಥರ ಒಂದು ಇರುತ್ತೆ ಗುರು, ಬಾಟಲ್ ಚಿತ್ರ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಬಾಟಲ್ APKೆ ಅಂತ ಕರಿತೀವಿ ಅದಕ್ಕೆ. ಸೊ ಈ ಒಂದು ಬಾಟಲ್ APKನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳ್ರಿ. ನಾನು ಇವಾಗೇನು ತೋರಿಸಿದ 23 ನಿಮಿಷದ ವಿಡಿಯೋ, ಅದರಲ್ಲಿ ನೋಡಿದ್ರೆ ನಿಮಗೆ ಈ ಬಾಟಲ್ APKೆ ಇನ್ಸ್ಟಾಲ್ ಮಾಡ್ದಂಗೆ ಡೌನ್ಲೋಡ್ ಮಾಡ್ದಂಗೆ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಬಾಟಲ್ APKೆ ಓಪನ್ ಮಾಡಿದರೆ ನಿಮಗೆ ಗೇಮ್ ಓಪನ್ ಆಗಲ್ಲ, ಯಾವುದೇ APKೆ ಓಪನ್ ಮಾಡಿದ್ರು ಗೇಮ್ ಓಪನ್ ಆಗಲ್ಲ ಗುರು. ಹಂಗಾಗಿ ಇಲ್ಲೇನು ನೋಡ್ತಿದ್ರೆ APKಗೆ OBB ಹಾಕ್ಬೇಕಾಗುತ್ತೆ ಗುರು. APKೆ ಓಪನ್ ಮಾಡಿದ ತಕ್ಷಣ ಸ್ಕ್ರೀನ್ ಫುಲ್ ವೈಟ್ ಆಗ್ಬಿಡುತ್ತೆ, ಯಾವುದೇ ರೀತಿ ಗೇಮ್ ಓಪನ್ ಆಗಲ್ಲ. ಸೊ ಗೇಮ್ ಓಪನ್ ಆಗಬೇಕಂತಂದ್ರೆ ನೀವು OBB ಹಾಕ್ಬೇಕಾಗುತ್ತೆ ಗುರು. ಸೊ ಜೀವ ತುಂಬಬೇಕಂತಂದ್ರೆ ಗೇಮ್ಗೆ OBB ಬೇಕು. ಸೊ ಆ OBBನ ನಾನು ಕೇರಳ OBB ಹಾಕಲ್ರಿ, ಕರ್ನಾಟಕ OBB ವರ್ಕ್ ಆಗ್ತಿಲ್ಲ ಅಂತಂದು ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಕರ್ನಾಟಕ OBBನು ಕೂಡ ಯಾವ ಥರ ಹಾಕೊಳ್ಳೋದಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಿದ್ರಲ್ವ, ಇದಕ್ಕೆ ಜೀವ ಇಲ್ಲ ಗುರು. ಇವಾಗ APKೆ ಅಂದ್ರೆ ಏನು, ಒಂಥರ ಅಸ್ಥಿ ಪಂಜರ ಇದ್ದಂಗೆ, ಅದಕ್ಕೆ ಏನು ಜೀವ ಇರಲ್ಲ ಗುರು. ಸೊ ಸತ್ಯಣ ಇದ್ದಂಗೆ ಗುರು APKೆ. ಸೊ APKೆ ಇಲ್ಲ ಅಂದ್ರೆ ಮತ್ತೆ ನಡೆಯಲ್ಲ ಗುರು, ಅದನ್ನ ಮತ್ತೆ ಇನ್ನೇ ತಿಳ್ಕೊಬಲ್ರಿ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದಷ್ಟೇ, APKಗೆ ಜೀವ ಬರ್ಬೇಕಂದ್ರೆ ನೀವು OBBನ ಹಾಕ್ಬೇಕಾಗುತ್ತೆ. ಸೊ ಆ OBBನ ಇನ್ಸ್ಟಾಲ್ ಮಾಡ್ದಂಗೆ ಅಂತ ಇವಾಗ ಡೀಟೇಲ್ ಆಗಿ ಹೇಳ್ತೀನಿ ಕೇಳ್ರಿ. ಇವಾಗೇನು ನೋಡ್ತಿದ್ರೆ ಗೆಳೆಯರೆ, 23 ನಿಮಿಷದ ವಿಡಿಯೋದಲ್ಲಿ ನಾನು ಕೇರಳ OBB ಹಾಕೊಳ್ಳೋದು ಹೆಂಗೆ ಅಂತ ಹೇಳಿದ್ದೀನಿ ನೋಡ್ರಿ. ಇಲ್ಲಿ ಕೇರಳ OBBನು ಹಾಕಿ ತೋರಿಸಿದ್ದೀನಿ, ಕರ್ನಾಟಕ OBBನು ಹಾಕಿ ತೋರಿಸಿದ್ದೀನಿ. ಕೇರಳ OBBವರ್ಕ್ ಆಗ್ತಾ ಇದೆ, ಆದರೆ ಕರ್ನಾಟಕ OBBವರ್ಕ್ ಆಗ್ತಾ ಇಲ್ಲ. ಸೊ ಇವಾಗ ನೀವೇನು ಮಾಡ್ಬೇಕಂತಂದ್ರೆ ಗುರು, ಕರ್ನಾಟಕ OBBನ ಹಾಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ಹೆಂಗೆ ಅಂತಂದರೆ ತುಂಬ ಸಿಂಪಲ್ ಗುರು. ಫಸ್ಟ್ ನೀವು ಕೇರಳ OBBಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಒಂದು ಈಸಿ ಟ್ರಿಕ್ಸ್ ಇದೆ ಗುರು. ಕೇರಳ ಒಂದು OBBನ ಹಾಕೊಂಡು ಅದು ಸರಿ ಇದೆ ಗುರು, ಕೇರಳ OBBಬಿ. ಆ ಒಂದು ಸರಿ ಇರುವಂಥ ಕೇರಳ OBBಬಿ ಒಳಗಡೆಗೆ ನಾವು ಕರ್ನಾಟಕ OBBನ ಅಸೆಟ್ಸ್ಗಳನ್ನ ಆ್ಯಡ್ ಮಾಡಿದ್ವಿ ಅಂತಂದರೆ 100% ನಮಗೆ ಕರ್ನಾಟಕ ಟ್ರಾಫಿಕ್ ಮುಟ್ಟು ರೆಡಿ ಆಗುತ್ತೆ ಕೇಳಿರಿ. ಸೊ ಹೆಂಗೆ ಅಂತಂದರೆ ನಿಮಗೆ ಇವಾಗ ಡೀಟೇಲ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ಗುರು ನೀವು ಫಸ್ಟು ಕೇರಳ ಟ್ರಾಫಿಕ್ ಮೋಡ್ OBBಬಿ ಹಾಕಬೇಕಾಗುತ್ತೆ. ಕೇರಳ ಟ್ರಾಫಿಕ್ OBBಬಿ ಹಾಕೊಂಡ್ಬಿಟ್ಟು ಅದಕ್ಕೆ ನೀವು ಕರ್ನಾಟಕ ಟ್ರಾಫಿಕ್ ಮೋಡ್ OBBಯಲ್ಲಿರುವಂಥ ಅಸೆಟ್ಸ್ಗಳನ್ನ ಅದರೊಳಗೆ ಆ್ಯಡ್ ಮಾಡಬೇಕಾಗುತ್ತೆ ಗುರು. ಸೊ ಆ ಥರ ಆ್ಯಡ್ ಮಾಡಿದೆ ಅಂತಂದರೆ ಮಾತ್ರ ನಿಮಗೆ ಕರ್ನಾಟಕ ಟ್ರಾಫಿಕ್ ಮೋಡ್ ರೆಡಿ ಆದಂಗೆ. ಗುರು ನೀವು ಡೈರೆಕ್ಟಾಗಿ ಕರ್ನಾಟಕ OBBಬಿ ಹಾಕೊಂಡ್ರೆ ಅದು ವರ್ಕ್ ಆಗೋದಿಲ್ಲ. ಹಂಗಾಗಿ ಫಸ್ಟು ನೀವು ಏನು ಮಾಡಬೇಕಂತಂದರೆ ಈ ಥರ ಸರ್ಚ್ ಮಾಡಿರಿ ಗುರು ಯೂಟ್ಯೂಬಲ್ಲಿ, ಕೇರಳ ಟ್ರಾಫಿಕ್ ಮೋಡ್ ಫಾರ್ ಬಸೀಡ್ V4.2 ಇನ್ ಕನ್ನಡ ಅಂತ ಸರ್ಚ್ ಮಾಡಿರಿ ಗುರು. ಸೊ ಸರ್ಚ್ ಮಾಡಿದ ತಕ್ಷಣ ನಂದೇ ಫಸ್ಟ್ಗೆ ವಿಡಿಯೋ ಬರುತ್ತೆ. ಇಲ್ಲೇನು ನೋಡ್ತಿದ್ರೆ ಗೆಳೆಯರೆ, ಫಸ್ಟ್ ವಿಡಿಯೋ. ಸೊ V4.2 ಅಂತ ಹಾಕಿದ್ದೀನಿ ಗುರು. ಸೊ ಇಲ್ಲಿ ಟೀಮ್ KBR ಕೇರಳ ಟ್ರಾಫಿಕ್ APK ಪ್ಲಸ್ OBBಬಿ ಆಲ್ ಬಾಕ್ಸ್ ಫಿಕ್ಸ್ಡ್ APK ಅಂತ ಹಾಕಿದ್ದೀನಿ. ಸೊ ಸ್ನೇಹಿತರೆ, ಈ ವಿಡಿಯೋನ ನೋಡ್ಬಿಟ್ಟು ನೀವು APK ಡೌನ್ಲೋಡ್ ಮಾಡ್ಕೋಬೇಡ್ರಿ, ಬರೀ OBBಬಿ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ರಿ. ಯಾಕೆಂದರೆ ಬಾಟಲ್ APKನ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೇ ಇರ್ತೀರ. ಸೊ ನಿಮಗೆ ತೋರಿಸಿದ್ನಲ್ಲ ಗೆಳೆಯರೆ, ಸೊ ಇದೇ ಬಾಟಲ್ APKೆ.
ಇಲ್ಲೇ ನೋಡ್ತಾ ಇದ್ರೆ ಇದೇ ಬಾಟಲ್ APK. ಸೊ ಈ APK ನಿಮ್ಮ ಹತ್ರ ರೆಡಿ ಇದೆ ಇವಾಗ. ಸೊ ನೀವೇನ್ ಮಾಡ್ಬೇಕು, ಈ ಒಂದು ಕೇರಳ OBB ಡೌನ್ಲೋಡ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನಿಮಗೆ APK ಡೌನ್ಲೋಡ್ ಮಾಡೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ, ಮತ್ತೆ OBB ಡೌನ್ಲೋಡ್ ಮಾಡೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ನೀವೇನ್ ಮಾಡ್ಬೇಕು, ಬರೀ ಈ ವಿಡಿಯೋ ನೋಡ್ಬಿಟ್ಟು APK ಡೌನ್ಲೋಡ್ ಮಾಡ್ಕೋಬೇಡ್ರಿ, ಬರೀ OBB ಮಾತ್ರ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ OBB ಅಂದ್ರೆ ಏನಂತೆಲ್ಲ ಈ ವಿಡಿಯೋದಲ್ಲಿ ಹೇಳಿದೀನಿ ಗುರು. ಇದು ಕೂಡ 23 ನಿಮಿಷ ವಿಡಿಯೋನೇ, ಪೂರ್ತಿ ನೋಡಿ ನೀವು ಫಸ್ಟ್ ಈ ಕೇರಳ OBB ಡೌನ್ಲೋಡ್ ಮಾಡ್ಕೊಳ್ರಿ ಗುರು, ಓಕೆನಾ. ಅದಾದ ನಂತರ ನೀವು ಫಸ್ಟ್ ಕೇರಳ OBB ಡೌನ್ಲೋಡ್ ಮಾಡ್ಕೊಂಡ್ಲೇಬೇಕು. ಯಾಕೆಂದ್ರೆ ಕೇರಳ OBBಗೆ ನೀವು ಕರ್ನಾಟಕ OBBಯಲ್ಲಿ ಇರುವಂತಹ ಅಸೆಟ್ಸ್ ಗಳನ್ನ ಆಡ್ ಮಾಡ್ತಿದ್ವಿ. ಅದಕ್ಕಾಗಿನೇ ಫಸ್ಟ್ ನೀವ್ ಏನ್ ಮಾಡ್ಬೇಕಂತಂದ್ರೆ ಕೇರಳ OBB ಡೌನ್ಲೋಡ್ ಮಾಡುವಂತ ವಿಡಿಯೋ ತೋರಿಸಿದ್ನಲ್ವ, ಆ ವಿಡಿಯೋ ನೋಡ್ಬಿಟ್ಟು ಕೇರಳ OBB ಡೌನ್ಲೋಡ್ ಮಾಡ್ಕೊಳ್ರಿ. ಅದಾದ ನಂತರ ನೀವು ಇಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ ಫಾರ್ ಬಸೀಡ್ V4.2 ಇನ್ ಕನ್ನಡ ಒಂದು ಸರ್ಚ್ ಮಾಡ್ಬೇಕಾಗುತ್ತೆ ಗುರು. ಈ ತರ ಸರ್ಚ್ ಮಾಡಿದೆ ಅಂತಂದ್ರೆ ಫಸ್ಟ್ ಗೆ ನಂದೇ ವಿಡಿಯೋ ಬರುತ್ತೆ. ಇಲ್ಲ ನೋಡ್ತಾ ಇದ್ರ ಗುರು, ಇದರಲ್ಲಿ ಎರಡು ಇದಾವೆ. ಈ ಎರಡರಲ್ಲಿ ನೀವ್ ಯಾವ್ದು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲೇನು ನೋಡ್ತಾ ಇದ್ರೆ ಹಸಿರು ಕಲರ್ ಎನ್ಡಬ್ಲ್ಯೂಕೇಟಸ್ ಕಾಣಿಸ್ತದೆ ನೋಡಗುರು. ಇಲ್ಲಿ 11:50 ಒಂದು ವಿಡಿಯೋ ಬರುತ್ತೆ, ಇದು ಬೀಟಾ ವರ್ಷನ್ ಗುರು. ಇದು ಅರ್ಧಂಬರ್ಧ ಟ್ರಾಫಿಕ್ ಮಾಡೋ, ಅದೇ ಡೌನ್ಲೋಡ್ ಮಾಡ್ಕೊಳ್ಬೇಡ್ರಿ. ಇಲ್ಲಿ ಎರಡನೇದು ಏನಿದೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ರಿ ಗುರು. 20:11 ವಿಡಿಯೋ ಇದೆ ಇದು, ಕರ್ನಾಟಕ ಟ್ರಾಫಿಕ್ ಮೂಡ್ ಫುಲ್ ವರ್ಜನ್, ಫುಲ್ ಹೊಸ ಟ್ರಾಫಿಕ್ ಮೂಡ್ ಗುರು. ಆದ್ರೆ ವರ್ಕ್ ಆಗ್ತಿರ್ಲಿಲ್ಲ, ಇವಾಗ ಹೆಂಗ ಹಾಕೊಳ್ಳೋದ ಅಂತ ಹೇಳ್ತೀನಿ ಕೇಳ್ರಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕರ್ನಾಟಕ OBB ಯಾತ್ರ ಡೌನ್ಲೋಡ್ ಮಾಡೋದಂತ ಮಾತ್ರ ನೋಡ್ರಿ. APK ಡೌನ್ಲೋಡ್ ಮಾಡ್ಕೋಬೇಡ್ರಿ ಗುರು, OBB ಮಾತ್ರ ಡೌನ್ಲೋಡ್ ಮಾಡ್ಕೊಳ್ರಿ, ಓಕೆನಾ. ನೋಡ್ತಾರ ಬಂದ ಹೇಳಿದ್ರೆ ನಿಮ್ಗೆ ಪ್ರೂಫ್ ತೋರಿಸ್ತೀನಿ ನೋಡ್ರಿ, ಯಾವ ತರ ಅಂತ ನಿಮ್ಗೆ ಅರ್ಥ ಆಗದೆ ಇರಬಹುದು. ಸೊ ಇವಾಗ ನೋಡ್ತಾ ಇರಬಹುದು ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಕರ್ನಾಟಕ APK OBB ಹಾಕೊಂಡ್ರೆ ಕರ್ನಾಟಕ ಟ್ರಾಫಿಕ್ ಮೂಡ್ ಹಾಕೊಂಡ್ರೆ ಯಾವ ತರ ಎಲ್ಲ ಚೇಂಜಸ್ ಆಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಈ ವಿಡಿಯೋನ ನೀವು ನೋಡ್ಬೋದು. ಇಲ್ಲಿ ನೋಡ್ತಿದ್ರಲ್ಲ ಡೌನ್ಲೋಡ್ ಮಾಡ್ದಂಗೆ ಅಂತ ಹೇಳಿದೀನಿ. ಇಲ್ಲಿ ನಿಮ್ಗೆ APK ಇನ್ಸ್ಟಾಲ್ ಮಾಡೋದು ಕೂಡ ಹೇಳಿದೀನಿ ಗುರು. ಸೊ ನೋಡ್ತಾ ಇರ್ಬೋದು ಇಲ್ಲಿ APK ಇನ್ಸ್ಟಾಲ್ ಆಗ್ತಾ ಇದೆ ಇವಾಗ, ನೋಡ್ತಾ ಇರ್ಬೋದು ಇನ್ಸ್ಟಾಲ್ ಅಂತ ಹೊಡೆದೆ. ಸೊ ಇದು ಬಸೀಡ್ ನ ಒಂದು APK, ಮಾಮೂಲಿ APK ಗುರು. ಮಾಮೂಲಿ APK ಇನ್ಸ್ಟಾಲ್ ಮಾಡ್ಕೊಳ್ರೆ ಗೇಮ್ ಅಲ್ಲಿ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ, ಹಂಗಾಗಿನೇ ನಾವು ಬಾಟಲ್ APK ಹಿಂಗೆ ಕಂಡುಹಿಡಿದಿರೋದು. ಸೊ ಈ ಒಂದು APK ನಾಕಣಕ್ ಹೋಗ್ಬೇಡ್ರಿ, ನೀವು OBB ಮಾತ್ರ ಹಾಕಬೇಕಾಗುತ್ತೆ. OBB ಅಂದ್ರೆ ಏನು ಇಲ್ಲಿ ತೋರಿಸ್ತದೆ ನೋಡ್ರಿ ಗೆಳೆಯರೇ, ಇದೇ OBB. ಸೊ ಇದೇ OBB ಇಲ್ಲಿ ಕಾಂಬ್ಲಾಟ್ ಮಲ್ಲಿ ಹೋಗಿ ಇಲ್ಲಿ OBB ಫೇಸ್ಟ್ ಮಾಡ್ತಿದ್ದೀವಲ್ವಾ, ಇದೇ OBBನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ APK OBB ಎರಡನ್ನೂ ಕೂಡ ತಿಳಿಸ್ಕೊಡ್ತೀನಿ. ನೀವು ಇದರಲ್ಲಿ ಬರೀ OBB ಡೌನ್ಲೋಡ್ ಮಾಡ್ದಂಗೆ ಅಂತ ನೋಡಿ OBBನ ಡೌನ್ಲೋಡ್ ಮಾಡ್ಕೊಳ್ರಿ. ಇವಾಗ ಇನ್ಸ್ಟಾಲ್ ಮಾಡ್ದಂಗೆ ಅಂತ ನಿಮ್ಗೆ ಇವಾಗ ಇನ್ನೊಂದ್ಸತಿ ಡೀಟೇಲ್ ಹೇಳ್ಕೊಡ್ತೀನಿ, ಓಕೆನಾ. ಗುರು ನಾನು ಇವಾಗ ತೋರಿಸಿದಂತ ನಿಮಗೆ 3 ವಿಡಿಯೋ ತೋರಿಸಿದ್ನಲ್ವಾ, ಒಂದು ಬಾಟಲ್ APK ಡೌನ್ಲೋಡ್ ಮಾಡದಂಗೆ ಅಂತಂದು, ಇನ್ನೊಂದು ಕೇರಳ OBB ಡೌನ್ಲೋಡ್ ಮಾಡದಂಗೆ ಅಂತಂದು, ಇನ್ನೊಂದು ಕರ್ನಾಟಕ OBB ಡೌನ್ಲೋಡ್ ಮಾಡದಂಗೆ ಅಂತಂದು. ಇವಾಗ ನಿಮಗೆ 3 ಐಟಮ್ಸ್ ಬೇಕಾಗುತ್ತೆ. ಒಂದು ಬಾಟಲ್ APK ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ ಗುರು, ಬಾಟಲ್ APK ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನಿಮಗೆ ಫಸ್ಟ್ನೇ ವಿಡಿಯೋ ನೋಡಿದ್ರೆ ಬಾಟಲ್ APK ಇನ್ಸ್ಟಾಲ್ ಮಾಡ್ದಂಗೆ ಅಂತ ಗೊತ್ತಾಗುತ್ತೆ, ಓಕೆನಾ. ಅದಾದ ನಂತರ ನಿಮಗೆ ಬೇಕಾಗಿರೋದು ಕೇರಳ OBB. ಆ ಕೇರಳ OBB ಡೌನ್ಲೋಡ್ ಮಾಡ್ಕೊಳ್ಳದಂಗೆ ಅಂತ ಹೇಳಿದ್ದೀನಿ, ಆ ವಿಡಿಯೋ ಕೂಡ ನೋಡ್ರಿ. ಅದಾದ್ಮೇಲೆ ಕರ್ನಾಟಕ OBB ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವು 3 ಐಟಮ್ ನಿಮಗೆ ಬೇಕಾಗುತ್ತೆ, ಓಕೆನಾ. ಇವಾಗ ನಿಮಗೆ ಈ 3 ವಿಡಿಯೋ ನೋಡಿದ್ರೆ ಅಂದ್ರೆ ಜಾಡಾಡ್ಚೂರ್ ಆ್ಯಪ್ ಗೊತ್ತೇ ಇರುತ್ತೆ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಪನ್ ಮಾಡಿ ಗೆಳೆಯರೆ. ಈ ಆ್ಯಪಲ್ಲಿ ನೀವು ಫಸ್ಟ್ ಹೋಗ್ಬೇಕಾಗಿರೋದು, ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡ್ಗುರು. ನೀವು ಯಾವುದೇ ಟ್ರಾಫಿಕ್ ಮೂಡ್ ಹಾಕೊಂಡ್ರು ಕೂಡ ಆಂಡ್ರಾಯ್ಡು ಇಲ್ಲಿ ಇದೆ ಹಂಗೆ ಹಿಂಗಾಯ್ತು. ಸೊ ಇಲ್ಲಿ ಆಂಡ್ರಾಯ್ಡು, ಅದಾದ್ಮೇಲೆ OBB, ಅದಾದ್ಮೇಲೆ com.malio.bus.id. ಸೊ ಇದೇ ಅಲ್ವಾ ಗುರು ಗೇಮ್ನ ಒಂದು ಹೆಸರು. ಇಲ್ಲಿ ಬಾಟಲ್ ಚಿತ್ರ ಐತೆ ಅಂದ್ರೆ ಇದು ಬಾಟಲ್ APK ಅಂತಂದು. ಸೊ ಇಲ್ಲಿ ನೋಡ್ತಿದ್ರಲ್ವ ಗೆಳೆಯರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೋಲ್ಡರ್ ಇಸ್ ಎಂಟಿ ಅಂತ ಬಂದಿದೆ. ಯಾಕೆಂದ್ರೆ ಯಾವುದೇ OBB ಇಲ್ಲ ಅಂದ್ರೆ ಇದಕ್ಕೆ ಯಾವುದೇ ರೀತಿ ಜೀವಾಳ ಇಲ್ಲ. ಇಲ್ಲಿ ಜೀವ ತುಂಬೇಕಂದ್ರೆ ಇಲ್ಲಿಗೆ OBB ಫೈಲ್ ಬಂದು ಆ್ಯಡ್ ಆಗಬೇಕು. ಸೊ OBB ಬಂದು ಇಲ್ಲಿ ಆ್ಯಡ್ ಆಯ್ತು ಅಂದ್ರೆ ಇದಕ್ಕೆ ಜೀವ ಬರುತ್ತೆ ಗುರು, ಅವಾಗ ಗೇಮ್ ಓಪನ್ ಆಗುತ್ತೆ. ಇಲ್ಲ ಅಂದ್ರೆ ಗೇಮ್ ಸುಮ್ಮನೆ ವೈಟ್ ಕಲರ್ ಸ್ಕ್ರೀನ್ ಆಗ್ಬಿಡುತ್ತೆ, ಸುಮ್ಮನೆ ಬೆಳ್ಳು ಬರುತ್ತೆ, ಏನು ಗೇಮ್ ಓಪನ್ ಆಗಲ್ಲ, ಓಕೆನಾ. ಇವಾಗ ಇದಕ್ಕೆ ಜೀವ ತುಂಬಾದಂಗೆ ಅಂದ್ರೆ OBB ಹಾಕೋದಂಗೆ ಅಂತ ಹೇಳ್ತೀನಿ ಕೇಳ್ರಿ. ಇವಾಗ ಝಡ್ ಆರ್ಚರ್ ಆಪ್ನ ಆಫ್ ಮಾಡ್ರಿ ಗೆಳೆಯರೆ, ಎಲ್ಲ ಫುಲ್ ಕ್ಲಿಯರ್ ಮಾಡ್ರಿ. ಇವಾಗ ಝಡ್ ಆರ್ಚರ್ ಆಪ್ನ ಹೊಸದಾಗಿ ಓಪನ್ ಮಾಡ್ರಿ. ಇಲ್ಲಿ ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೀವು ಫಸ್ಟ್ ಕೇರಳ ಟ್ರಾಫಿಕ್ ಮೋಡ್ OBB ಇತ್ತಲ್ವಾ ಗೆಳೆಯರೆ, ಅದನ್ನ ನಾವು ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲೇ ನೋಡ್ತಿದ್ರ ಬಸಿಡ್ V4.2 KL ಟ್ರಾಫಿಕ್ V8 ಝಡೋನ್ ಅಪ್ಗ್ರೇಡೆಡ್ ಬೈ ಟೀಮ್ KBR.zip ಅಂತಂದು 162.82 ಎಂಬುದು ಈ ಫೈಲು. ಈ ಫೈಲ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ಬಿಟ್ಟು ಇದೇ ನಮ್ಮ ಕೇರಳ OBB ಇಲ್ಲಿ ಎಕ್ಸ್ಟ್ರಾಕ್ಟ್ ಏರ್ ಅಂತ ಕ್ಲಿಕ್ ಮಾಡಿ ಗೆಳೆಯರೆ, ಎಕ್ಸ್ಟ್ರಾಕ್ಟ್ ಆಗುತ್ತೆ ಈ ಒಂದು ಕೇರಳ ಟ್ರಾಫಿಕ್ ಮೋಡ್ನ OBB, ಓಕೆನಾ. ಇವಾಗ ಎಕ್ಸ್ಟ್ರಾಕ್ಟ್ ಆಯ್ತು, ಬಿಡ್ರಿ ಇದ್ರ ಖಾತೆನ. ಇವಾಗ ನೀವಿಲ್ಲಿ ಕರ್ನಾಟಕ OBBನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೇ ನೋಡ್ತಿದ್ರೆ ಗೆಳೆಯರೆ, ಇವಾಗ ಕರ್ನಾಟಕ OBB ಏನಂತಿರುತ್ತಂದ್ರೆ ಇಲ್ಲಿ K ಅಕ್ಷರ ಇನ್ನೊಂದು ಸ್ವಲ್ಪ ಕೆಳಗೆ ಎತ್ತಬೇಕಾಗುತ್ತೆ. ಅದು ಎಲ್ಲೇ ಐತೆ ಅಂತ ಹುಡುಕ್ಬೇಕು, ಎಲ್ಲೇದವ ಅಂತಂದು ಸ್ವಲ್ಪ ಮಿಕ್ಸಪ್ ಆಗಿರ್ತಾವ. ಅದಕ್ಕಾಗಿನೇ ಇಲ್ಲೇ ಐತೆ ನೋಡ್ರಿ,
ಕರ್ನಾಟಕ ಟ್ರಾಫಿಕ್ V5 ಬಸ್ಸಿಡ್ V4.2.kbc.official.zip ಅಂತಂದು 156.94 MB ಡೌನ್ಲೋಡ್ ಆಗಿದ್ದಿಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ರಿ. ಸೊ ಅದ ನಂತರ ಈ ಕರ್ನಾಟಕ OBB ಕೂಡ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಗೊತ್ತಾಗಿರುತ್ತೆ ಗುರು, ಆಲ್ರೆಡಿ ನನ್ನ ಹೇಳಿದಂಥ 3 ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಈ ಕರ್ನಾಟಕ OBB ಕೂಡ ಎಕ್ಸ್ಟ್ರಾಕ್ಟ್ ಮಾಡಿರಿ ಗುರು. ಎಕ್ಸ್ಟ್ರಾಕ್ಟ್ ಏರ್ ಅಂತ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಮಾಡಿ ಓಕೆನಾ. ಕರ್ನಾಟಕ OBB ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ, ಕೇರಳ OBB ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ ಓಕೆನಾ. ಇವಾಗ ಎರಡೂ OBBನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ರ, ಸೀದಾ ಕೆಳಗೆ ಬರಬೇಕಾಗುತ್ತೆ. ಫಸ್ಟ್ ನೀವು ಕೇರಳ OBBನ ಆಸ್ ಯೂಶಲ್ ಯಾವ ಥರ ಹಾಕ್ತಿದ್ರೋ ಈ ಯಥಾಸ್ಥಿತಿ ಹಾಕಬೇಕಾಗುತ್ತೆ. ಸೇಮ್ ಟು ಸೇಮ್, ಏನೂ ಚೇಂಜಸ್ ಇಲ್ಲ. ಏನು ಮಾಡಬೇಕು, ಕೇರಳ ಟ್ರಾಫಿಕ್ ಮೋಡ್ OBB ಇಲ್ಲಿ ಏನಿದೆ, ಸಡನ್ ಅಪ್ಗ್ರೇಡೆಡ್ ಬೈ ಟೀಮ್ ಕ್ಯಾಬರ್, ಈ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಇದೇ ಕೇರಳ OBB main.2006491.com.malio.basimaltridi.obb 165 MB ಇದು. ಇದೇ ಕೇರಳ OBB, ಇದೇ ಗೇಮ್ಗೆ ಜೀವ ತುಂಬೋದು ಗುರು OBB. ಇದ್ರ ಮೇಲೆ 3 ಸೆಕೆಂಡ್ ಒತ್ತಿಟ್ಕೊಂಡು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ದೊಡ್ಡದಾಗಿ ಬಸ್ಸಿಡ್ V4.2KL ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಡಿವೈಸ್ ಸ್ಟೋರೇಜ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಆ್ಯಂಡ್ರಾಯ್ಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ, ಅದಾದಮೇಲೆ OBB, ಅದಾದಮೇಲೆ com.malio.basimaltridi. ಸೊ ಅದಾದಮೇಲೆ ಇಲ್ಲಿ ಫೋಲ್ಡರ್ ಈಸ್ ಎಂಟಿ ಅಂತ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಗೆಳೆಯರೆ. ಪೇಸ್ಟ್ ಮಾಡಿದ್ರೆ ಮುಗೀತು. ಇವಾಗ ಗೇಮ್ ಫುಲ್ ಸೆಟಪ್ ಆಗಿದೆ ಗೆಳೆಯರೆ. ಇವಾಗ ನಿಮಗೆ ಗೇಮ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ. ಬಾಟಲ್ ಎಪಿಕೆ, ಇದು ಬಾಟಲ್ ಚಿತ್ರ ಇರುತ್ತಂದ್ರೆ ಬಾಟಲ್ ಎಪಿಕೆ ಅಂತಂದು. ಇವಾಗ ಗೇಮ್ ಓಪನ್ ಮಾಡಿದ್ರೆ 100% ಕೇರಳ ಟ್ರಾಫಿಕ್ ಮೂಡ್ ಯಾವ ಥರ ಇದೆಯೋ ಅದೇ ಥರ ಪಕ್ಕಾ ಓಪನ್ ಆಗೇ ಆಗುತ್ತೆ ಗುರು, ಯಾವುದೇ ರೀತಿ ಎರಡನೇ ಮಾತೇ ಇಲ್ಲ. ಸೊ ಎರಡೇ ಮಾತೇ ಇಲ್ಲ, ಪಕ್ಕಾ ಓಪನ್ ಆಗುತ್ತೆ ಕೇರಳ ಟ್ರಾಫಿಕ್ ಮೂಡ್. ನೋಡ್ತಿದ್ರಲ್ಲ ಗೆಳೆಯರೆ, ಕೇರಳ ಟ್ರಾಫಿಕ್ ಮೂಡ್ ಪಕ್ಕಾ ಓಪನ್ ಆಗುತ್ತೆ. ನೋಡಿದ್ರಲ್ಲ ಗೆಳೆಯರೆ, ಇಲ್ಲಿ ಕೇರಳ ಟ್ರಾಫಿಕ್ ಮೂಡ್ ಇದು. ಈ ಥರ ಎಲ್ಲ ಜಾತ್ರೆ ಥರ ಬಂದೈತೆ ಅಂದರೆ ಇದು ಕೇರಳ ಟ್ರಾಫಿಕ್ ಮೂಡು. ಸೊ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಯಾವುದಾದ್ರು ಒಂದು ಮ್ಯಾಪ್ ಕಂಟಿನ್ಯೂ ಮಾಡಿರಿ, ನೋಡ್ತಾ ಇರ್ಬೋದು. ಇಲ್ಲಿ ಬಸ್ಸಿಡ್ V4.2 ಮೋಡ್ APK OBB ಪ್ಲಸ್ ಕೇರಳ ಟ್ರಾಫಿಕ್ OBB, ಇದು ಕೇರಳ ಟ್ರಾಫಿಕ್ ಮೂಡುಗರು, ಕೇರಳ ಟ್ರಾಫಿಕ್ V8. ಸೊ ನಿಮಗೆ ಇವಾಗ ಗೇಮ್ನ ಆಫ್ ಮಾಡೋದಂತೆ, ಇವಾಗ ಇದರಲ್ಲೇ ನೀವು ಕರ್ನಾಟಕ ಟ್ರಾಫಿಕ್ APKನ ಆ್ಯಡ್ ಮಾಡಬೇಕಾಗುತ್ತೆ. ಕೇರಳ ಟ್ರಾಫಿಕ್ ಮೂಡ್ ಸರಿ ಇದೆ, ಕರ್ನಾಟಕ ಟ್ರಾಫಿಕ್ ಮೂಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಆ ಸರಿ ಆಗಬೇಕಂದ್ರೆ ಕೇರಳ ಟ್ರಾಫಿಕ್ ಮೂಡ್ ಒಳಗೆ ಕರ್ನಾಟಕ ಟ್ರಾಫಿಕ್ ಮೂಡ್ನ ಮರ್ಜ್ ಮಾಡ್ಬಿಡೋದು, ಆವಾಗ ಪಕ್ಕ ನಿಮಗೆ ಕೇರಳ ಟ್ರಾಫಿಕ್ ಮೂಡ್ ರೀಪ್ಲೇಸ್ ಆಗ್ಬಿಟ್ಟು ಕರ್ನಾಟಕ ಟ್ರಾಫಿಕ್ ಮೂಡ್ ಬರುತ್ತೆ ಅಷ್ಟೇ ಗುರು. ಏನು ಸಿಂಪಲ್ ಟಿಪ್ಸು. ಇವಾಗ ನೀವೇನು ಮಾಡಬೇಕು ಅಂತಂದರೆ, ಸಟೈಲ್ ಚೂರ್ ಆ್ಯಪ್ನ ಓಪನ್ ಮಾಡಿರಿ, ಫಸ್ಟ್ ಆ್ಯಂಡ್ರಾಯ್ಡ್ ಫೋಲ್ಡ್ರಿಗೆ ಹೋಗ್ರಿ, ಅದಾದಮೇಲೆ OBB ಫೋಲ್ಡ್ರಿಗೆ ಹೋಗ್ರಿ, ಅದಾದಮೇಲೆ ಈ ಒಂದು ಬಸ್ಸಿಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿರುವಂಥ ಕೇರಳ ಟ್ರಾಫಿಕ್ ಮೂಡ್ ಏನಿದೆ, ಈ ಕೇರಳ ಟ್ರಾಫಿಕ್ OBB ಏನಿದೆ, ಇದ್ರ ಮೇಲೆ 3 ಸೆಕೆಂಡ್ ಒತ್ತಿಟ್ಕೊಂಡು ಕಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಇಲ್ಲಿ 2 ಚುಕ್ಕೆ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ com.malio.basid ಅಂತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆ್ಯಂಡ್ರಾಯ್ಡಲ್ಲಿ ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಗುರು. ಇಲ್ಲಿ ಪೇಸ್ಟ್ ಸಿಂಬಲ್ ಇದೆಯಲ್ವಾ ಹಸಿರು ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಇಲ್ಲಿ ಬಂದು ಪೇಸ್ಟ್ ಆಗುತ್ತೆ. ಇವಾಗ ನೀವೇನು ಮಾಡಬೇಕಂತಂದರೆ, ಇದರ ಒಳಗೆ ನೀವು ಕರ್ನಾಟಕ ಟ್ರಾಫಿಕ್ OBB ಅಸೆಟ್ಸ್ಗಳು, ವಸ್ತು ಅಸೆಟ್ಸ್ಗಳನ್ನ ಇದರೊಳಗೆ ಆ್ಯಡ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಪಕ್ಕ ಕರ್ನಾಟಕ ಟ್ರಾಫಿಕ್ ಮೂಡ್ ಓಪನ್ ಆಗುತ್ತೆ ಗುರು, ಯಾವುದೇ ಪ್ರಾಬ್ಲಮ್ ಆಗಲ್ಲ ಓಕೆನಾ. ಇವಾಗ ನೀವೇನು ಮಾಡಬೇಕು, ZL ಚಿರಾಪ್ನ ಆಫ್ ಮಾಡಿ ಇನ್ನೊಂದು ಸತಿ ಆನ್ ಮಾಡಬೇಕು. ಇವಾಗ ಡೌನ್ಲೋಡ್ ಫೋಲ್ಡ್ರಿಗೆ ಹೋಗಬೇಕು. ಇಲ್ಲಿ ಕರ್ನಾಟಕ ಟ್ರಾಫಿಕ್ V5 ಬಸ್ಸಿಡ್ V4.2 KBC ಕನ್ನೂರ್ ಅಫೀಷಿಯಲ್ ಅಂತ ಇತ್ತಲ್ಲಗಳಿದೆ, ಈ ಫೋಲ್ಡ್ರನ್ನ ಓಪನ್ ಮಾಡಿರಿ. ಇವಾಗ ನಿಮಗೆ ಇಲ್ಲಿ ಕರ್ನಾಟಕ ಟ್ರಾಫಿಕ್ OBB ಕಾಣಿಸ್ತಿರುವಂಥದ್ದು. ನೀವು ಇದನ್ನೇ ಕಟ್ ಮಾಡಿ ಸೀದಾ ಹೋಗಿ ಆ ಟ್ರಾಫಿಕ್ ಮೂಡೊಳಗೆ ಆ್ಯಡ್ ಮಾಡೋಕೆ ಬರಲ್ಲ ಗುರು. ಇದರೊಳಗಿರುವಂಥ ಅಸೆಟ್ಸ್ಗಳನ್ನ ತಗೊಂಬಿಟ್ಟು ಹೊರಗೆ ಅದನ್ನು ನೀವು ಸೀದಾ ಕೇರಳ ಟ್ರಾಫಿಕ್ OBB ಒಳಗೆ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಏನು ಮಾಡಿರಿ ಗೊತ್ತಾ, ಈ ಕರ್ನಾಟಕ ಟ್ರಾಫಿಕ್ OBB ಏನಿದೆ ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿರಿ. ಇಲ್ಲಿ ವ್ಯೂ ಅಂತಿದೆಯಲ್ವಾ, ಈ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಅದಾದಮೇಲೆ ಬಿನ್ ಮೇಲೆ ಕ್ಲಿಕ್ ಮಾಡಿರಿ, ಅದಾದಮೇಲೆ ಡಾಟಾ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ಎಷ್ಟೇದಾಗ್ರು 7,000 ಪ್ಲಸ್ ಅಸೆಟ್ಸ್ಗಳಿದ್ದಾವೆ, 7,000 ಪ್ಲಸ್ ಅಸೆಟ್ಸ್ಗಳನ್ನ ನೀವು ಕೇರಳ ಟ್ರಾಫಿಕ್ ಮೂಡ್ OBB ಒಳಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹೆಂಗೆ ಅಂತಂದರೆ ಸಿಂಪಲ್ಲು, ಮೇಲ್ಗಡೆ ನಿಮಗೆ 3 ಡಾಟ್ ಇದೆಯಲ್ವಾ, ಅಡ್ಡಡ 3 ಅಡ್ಡಡ ಡಾಟು, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮಲ್ಟಿ ಸೆಲೆಕ್ಟ್ ಅಂತ ಬರುತ್ತೆ ಎರಡನೇ ಆಪ್ಷನ್ನು. ಇಲ್ಲಿ ಫಸ್ಟ್ನೇ ಆಪ್ಷನ್ ಬರುತ್ತೆ ಗುರು, ಡಬಲ್ ಟಿಕ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಫಸ್ಟ್ಗೇನೆ ಡಬಲ್ ಟಿಕ್ ಆಯ್ತು ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರು. ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿರುವಂಥ 7,729 ಅಸೆಟ್ಸ್ಗಳು ಕೂಡ ಸೆಲೆಕ್ಟ್ ಆಗ್ತವೆ ಗುರು. ಇದರಲ್ಲಿ 7,729 ಇದೆ ಗುರು, ಒಂದೊಂದನ್ನೇ ಆ್ಯಡ್ ಮಾಡೋಕ್ಕಾಗಲ್ಲ, ಹಂಗಾಗಿ ಅಷ್ಟೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೊಂದೂ ಕೂಡ ಮಿಸ್ ಆಗಬಾರ್ದು. ಒಂದೇ ಒಂದು ಮಿಸ್ ಆದರೂ ಕೂಡ, ಇವಾಗ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿರಿ, ಮಿಸ್ ಆಗಿದ್ರೆ ಒಂದು ಈ ಥರ ಅನ್ಸೆಲೆಕ್ಟ್ ಆದರೆ ಅದು ವರ್ಕ್ ಆಗಲ್ಲ, ವರ್ಕ್ ಆಗಲ್ಲ. ಸೊ ನೀವೇನು ಮಾಡಬೇಕು, ಹಂಗಾಗಿ ಯಾವುದೊಂದು ಕೂಡ ಮಿಸ್ ಆಗಬಾರ್ದು, ಎಲ್ಲ ಕೂಡ ಈ ಥರ ಗ್ರೀನ್ ಕಲರೇ ಇರಬೇಕು, ಚೆಕ್ಔಟ್ ಮಾಡ್ಕೊಳ್ರಿ.
7729 ಇದಾವ ಅಂತಂದು 7729 7729 ಇರ್ಬೇಕು ಈ ತರ. ಓಕೆನಾ, ಇವಾಗ ಯಾವುದಾದ್ರೂ ಒಂದು ಫೈಲ್ ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ. 3 ಸೆಕೆಂಡ್ ಒತ್ತಿಡ್ಕೊಂಡ ನಂತರ ಕೆಳಗಡೆ ಕಾಪಿ ಅಂತ ಒಂದು ಆಪ್ಷನ್ ಇರುತ್ತೆ, ಈ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಅದಾದ ನಂತರ ಮೇಲ್ಗಡೆ ಕರ್ನಾಟಕ ಟ್ರಾಫಿಕ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನೀವು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ರಿ ಗುರು. ಇಲ್ಲಿ ಪ್ಲಸ್ ಅಂತ ಐತೆ ನೋಡ್ರಿ, ಇಲ್ಲಿ ಮೇಲ್ಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ. ಈ ನ್ಯೂ ಫೋಲ್ಡರ್ನ ಏನಂತ ನೇಮ್ ಕೊಡ್ರಿ ಗೊತ್ತಾ, ASSCHTS ಅಸೆಟ್ಸ್ ಅಂತ ಕೊಡ್ರಿ ಗುರು. ಅಸೆಟ್ಸ್ ಅಂತ ನೇಮ್ ಕೊಟ್ರೆ ನಿಮಗೆ ಬೇಗ ಸಿಗುತ್ತೆ. ಸೊ ಅಸೆಟ್ಸ್ ಅಂತ ಕೊಟ್ಬಿಟ್ಟು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡಿ ಈ ಫೋಲ್ಡರ್ ಒಳಗೆ ನೀವು ಈ ಒಂದು ಏನಿಷ್ಟು ಇದ್ವಲ್ಲ 7000 ಪ್ಲಸ್ ನಿಮಗೆ ಅಸೆಟ್ಸ್ಗಳು, ಆ ವಸ್ತು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ರಿ. ಈ ವಸ್ತು ಇಲ್ಲಿ ಬಂದು ಪೇಸ್ಟ್ ಆಗೋಷ್ಟೊತ್ತಿಗೆ ಕಮ್ಮಿ ಅಂದರು ನಿಮಗೆ ಒಂದು ನನ್ನ ಫೋನಲ್ಲಿ 1-2 ನಿಮಿಷ ಟೈಮ್ ತಗೊಳುತ್ತೆ ಗುರು. ಸೊ ಹಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ನೀಟಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ನಿಮ್ಮ ಫೋನ್ ಏನಾದರೂ ಸ್ವಲ್ಪ ಕಡಿಮೆ ರ್ಯಾಮಿನ ಫೋನ್ ಆಗಿದ್ರೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ, ಒಂದು 5 ನಿಮಿಷ 10 ನಿಮಿಷ 30 ಗಂಟೆವರೆಗೂ ಹಿಡಿದ್ರು ಇರ್ಬೋದು. ಸ್ವಲ್ಪ ಏನೂ ಮಾಡ್ಕೋಬೇಡ್ರಿ ಗುರು. ಇಲ್ಲಿ ಅಸೆಟ್ಸ್ಗಳು ಪೇಸ್ಟ್ ಆಗೋ ಟೈಮಲ್ಲಿ ಏನು ಇನ್ಸ್ಟಾಗ್ರಾಮ್ ನೋಡೋದು ವಾಟ್ಸಪ್ ನೋಡೋದು ಮಾಡ್ಕೋಬೇಡ್ರಿ. ಸ್ವಲ್ಪ ಸಮಾಧಾನವಾಗಿ ಇದನ್ನು ಪೇಸ್ಟ್ ಮಾಡಿರಿ, ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ಕಾಯಿರಿ ಗೆಳೆಯರೆ. ಓಕೆ ಸ್ನೇಹಿತರೆ, ಇವಾಗ ಫೈನಲಿ ನನ್ನ ಫೋನಲ್ಲಿ 5 ನಿಮಿಷ ಟೈಮ್ ಹಿಡಿತು ಗುರು. ಸೊ ನೋಡ್ತಾ ಇರ್ಬೋದು ಕಮ್ಮಿ ಅಂದರೆ ಒಂದು 5 ನಿಮಿಷ ಟೈಮ್ ಹಿಡಿತು, ಸ್ವಲ್ಪ ಲೇಟಾಗಿ ಆಯಿತು, ಮೆಲ್ಲಕ್ಕಾಗುತ್ತೆ ಗುರು. ಸೊ ಟೈಮ್ ಹಿಡಿತೈತಿ ಈ ಅಸೆಟ್ಸ್ಗಳೆಲ್ಲ ಇಲ್ಲಿ ಬಂದು ಪೇಸ್ಟ್ ಆಗೋದಕ್ಕೆ. ಸೊ ಕರೆಕ್ಟಾಗಿ 7000 ಪ್ಲಸ್ ಗುರು, ಅಷ್ಟು ಅಸೆಟ್ಸ್ಗಳು ಕೂಡ ಇಲ್ಲಿ ಬಂದು ಆ್ಯಡ್ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಟೈಮ್ ಹಿಡಿತೈತಿ. ಈ ಅಸೆಟ್ಸ್ಗಳೆಲ್ಲ ಪೇಸ್ಟ್ ಆದಮೇಲೆ ಮತ್ತೆ ನೀವು ಗೇಮ್ನ ಅಂದರೆ ZR Syrup ಆಫ್ ಮಾಡಿ ಹೊಸ್ದಾಗಿ ಆನ್ ಮಾಡಿರಿ, ಬ್ಯಾಕ್ಗ್ರೌಂಡ್ ಕ್ಲಿಯರ್ ಮಾಡಿಬಿಟ್ಟು ಹೊಸ್ದಾಗಿ ಓಪನ್ ಮಾಡಿರಿ. ಇವಾಗ ನೀವು ಆಂಡ್ರಾಯ್ಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿರುವಂಥ ಕೇರಳ OBB ಏನಿತ್ತಲ್ಲ ಇದ್ರ ಮೇಲೆ, ಇದು ಕೇರಳ OBB ಗುರು. ಸೊ ಈ ಕೇರಳ OBB ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಬೇಕು ಗುರು, ವ್ಯೂ ಅಲ್ಲ ಓಪನ್. ಅದಾದಮೇಲೆ ಅಸೆಟ್ಸ್, ಅದಾದಮೇಲೆ ಬಿನ್, ಅದಾದಮೇಲೆ ಡಾಟಾ. ಇಲ್ಲಿ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹೆಂಗಾಗುತ್ತೆ ಅಂತಂದರೆ ಗುರು, ಈ ಕೇರಳ ಟ್ರಾಫಿಕ್ ಮಾಡಲ್ ಇರುವಂಥ 7000 ಪ್ಲಸ್ ಅಸೆಟ್ಸ್ಗಳು ರೀಪ್ಲೇಸ್ ಆಗ್ಬಿಟ್ಟು, ಅಂದರೆ ಇವು ಹೋಗ್ಬಿಟ್ಟು ನಮ್ಮ ಕರ್ನಾಟಕ ಟ್ರಾಫಿಕ್ ಮೋಡ್ನ ಅಸೆಟ್ಸ್ಗಳು ರೀಪ್ಲೇಸ್ ಆಗ್ತವೆ, ಅಂದರೆ ಆ ದೀರೋ ಜಾಗಕ್ಕೆ ಇವು ಬಂದು ಪೇಸ್ಟ್ ಆಗುತ್ತೆ ಗುರು. ಕೇರಳ ಹೋಗ್ಬಿಟ್ಟು ಅಲ್ಲಿ ಕರ್ನಾಟಕ ಬರುತ್ತೆ, ಕೇರಳ ಅಸೆಟ್ಸ್ಗಳು ಹೋಗ್ಬಿಟ್ಟು ಅದೇ ಜಾಗಕ್ಕೆ ಕರ್ನಾಟಕ ಅಸೆಟ್ಸ್ಗಳು ಬರೋದ್ರಿಂದ ನಿಮಗೆ ಕರ್ನಾಟಕ ಟ್ರಾಫಿಕ್ ಮೋಡಾಗ ರೆಡಿ ಆಗುತ್ತೆ. ಸಿಂಪಲ್ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಗುರು, ನೀವೇನು ಮಾಡ್ಬೇಕಂತಂದ್ರೆ ಸಿಂಪಲ್ಲು ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ಗುರು. ಇಲ್ಲಿ ಏನು ನೋಡ್ತಿದ್ದೀರಾ, ಫಸ್ಟ್ಗೆ ಒಂದು ಫೈಲ್ ಚಿತ್ರ ಇದೆಯಲ್ಲ ಅಸೆಟ್ಸ್ ಚಿತ್ರ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದ ನಂತರ ಇಲ್ಲಿ ಅಸೆಟ್ಸ್ ಅಂತ ನೀವು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದಲ್ವಾಗಿರೇ ನಾವೆಲ್ಲರೂ ಸೇರಿ. ಸೊ ಅಸೆಟ್ಸ್ ಫೋಲ್ಡರ್ ನಾವು ಕ್ರಿಯೇಟ್ ಮಾಡಿರೋದು, ಆ ಅಸೆಟ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ತಾರೆ ಬಗ್ಗೆ ಹೇಳಿದ್ರೆ ಅಸೆಟ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಟೈಮ್ ತಗೊಳುತ್ತೆ ಗುರು. ಈ ಅಸೆಟ್ಸ್ಗಳನ್ನ ಇಲ್ಲಿ ಪೇಸ್ಟ್ ಮಾಡಿರ್ತೀವಲ್ಲ, ಇದು ಪೇಸ್ಟ್ ಮಾಡಿದ್ಮೇಲೆ ಫೋನ್ ಎಷ್ಟು ಲ್ಯಾಗ್ ಆಗುತ್ತೆ ಅಂದರೆ ಫುಲ್ ಲ್ಯಾಗ್ ಆಗುತ್ತೆ ಗುರು. ನೀವು ಒಂದು ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಸಮಾಧಾನವಾಗಿರಬೇಕಾಗುತ್ತೆ, ಒಂಥರ 2GB ಫೋನ್ ವರ್ಕ್ ಆಗದಂಗೆ ಆಗುತ್ತೆ ಗುರು. SGB ಫೋನರ್ ಆಗಿರಲಿ, ನಂದೇ RGB ಫೋನ್ ಇಷ್ಟು ಲ್ಯಾಗ್ ಆಗ್ತೈತೆ ಅಂದರೆ ಫುಲ್ ಲ್ಯಾಗ್ ಆಗ್ತೈತೆ. ಹಾಗಾಗಿ ನಿಮಗೆ ಫಸ್ಟ್ಗೆ ಹೇಳ್ತಿದ್ದೀನಿ, ಸ್ವಲ್ಪ ಸಮಾಧಾನ ಇರಲಿ. ಇಲ್ಲಿ ಮೇಲ್ಗಡೆಗೆ ಅಡ್ಡಡ್ಡ 3 ಗಿಟ್ಟಿದಾವಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಸೆಲೆಕ್ಟ್ ಆಗಲಿಲ್ಲ ಅಂದರೂ ಕೂಡ ಒಂದ್ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದ್ಯಾವುದಾದ್ರೂ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಯಾವುದಾದ್ರೂ ಒಂದು ಫೈಲ್ ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಳ್ರಿ. ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಬರುತ್ತೆ ಗುರು, ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿರಿ. ಸೆಲೆಕ್ಟ್ ಆಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ವಸ್ತು ಅಸೆಟ್ಸ್ಗಳು ಕೂಡ ಸೆಲೆಕ್ಟ್ ಆಗ್ತವೆ, ಯಾವುದೊಂದು ಕೂಡ ಅನ್ಸೆಲೆಕ್ಟ್ ಆಗಂಗಿಲ್ಲ, ಯಾವುದೊಂದು ಕೂಡ ಸೆಲೆಕ್ಟ್ ಆಗದಂಗೆ ಇರಂಗಿಲ್ಲ. ಅದಕ್ಕಾಗಿನೇ ನಿಮಗೆ ನೀಟಾಗಿ ತೋರಿಸ್ತಿದ್ದೀನಿ. ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನು ಮುಟ್ಟಕೋಬೇಡ್ರಿ ಗುರು, ಫುಲ್ ಸೆಲೆಕ್ಟ್ ಆಗಿರ್ತವೆ. ಅದಾದ ನಂತರ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿರಿ ಗುರು, ಇಲ್ಲಿ ಕೆಳಗಡೆ ಆ್ಯಡ್ ಅಂತ ಇದೆಯಲ್ವ, ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಆ ವಸ್ತು ಅಸೆಟ್ಸ್ಗಳು ಕೂಡ ರೀಪ್ಲೇಸ್ ಆಗಬೇಕು, ಅಂದರೆ ಕೇರಳ ಒಂದು ಟ್ರಾಫಿಕ್ OBBಯಲ್ಲಿರುವಂಥ ಅಸೆಟ್ಗಳೆಲ್ಲ ಹೋಗ್ಬಿಟ್ಟು ಕರ್ನಾಟಕ ಟ್ರಾಫಿಕ್ OBBಯಲ್ಲಿರುವಂಥ ಅಸೆಟ್ಸ್ಗಳೆಲ್ಲ ಅದೇ ಜಾಗಕ್ಕೆ ಬಂದು ಕೂತ್ಕೋಬೇಕು. ಅದಕ್ಕಾಗಿನೇ ಸ್ವಲ್ಪ ಟೈಮ್ ತಗೊಳುತ್ತೆ, ನನ್ನ ಫೋನಲ್ಲಿ ಈಗ ಯಾಕೋ ಬೇಗ ಬೇಗ ಆಗ್ತಾ ಇದೆ, ಯಾಕಂತ ಗೊತ್ತಿಲ್ಲ. ಸೊ ನಿಮ್ಮ ಫೋನಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ನಾನು ಕೂಡ ಫಸ್ಟ್ ಟೈಮ್ ಹಾಕೊಳ್ಳುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಗುರು. ಇವಾಗ ಬೇಗ ಬೇಗ ಆಗ್ತಾ ಇದೆ, ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಸೊ ಆ ಒಂದು ಫೈಲ್ಗಳು ಪೂರ್ತಿ ಆ್ಯಡ್ ಆದ ನಂತರ ಇವಾಗ ನೀವು ನೀವು ಈ ZR Syrup ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಮಾಡಿ ಹೊಸ್ದಾಗಿ ಓಪನ್ ಮಾಡಿರಿ ಗುರು. ಇವಾಗ ಆಂಡ್ರಾಯ್ಡ್ ಫೋಲ್ಡ್ರಲ್ಲಿ ನಾವು ಹಾಕಿರುವಂಥ ಕೇರಳ ಟ್ರಾಫಿಕ್ ಮೂಡಿದೆ, ಇದರ ಒಳಗೆ ನಾವು ಈ ಕರ್ನಾಟಕ ಟ್ರಾಫಿಕ್ OBBಯಲ್ಲಿರುವಂಥ ಎಲ್ಲ ಅಸೆಟ್ಸ್ಗಳನ್ನ ಕೂಡ ಆ್ಯಡ್ ಮಾಡಿದ್ದೀವಿ. ಇವಾಗ ಈ ಒಂದು OBB ರೆಡಿ ಆಗಿದೆ, ಇದು ನಮ್ಮ ಕರ್ನಾಟಕ ಟ್ರಾಫಿಕ್ OBB ಆಗಿ ರೆಡಿ ಆಗಿದೆ, ಕೇರಳ ಇರೋದು ಕರ್ನಾಟಕ ಆಗಿ ರೆಡಿ ಆಗಿದೆ. ಈ ಒಂದು OBB ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ, ಕಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ.
ನೀವು ಓಬಿಬಿ ಮೇಲೆ ಕ್ಲಿಕ್ ಮಾಡ್ರಿ, ಅದನ್ನು ಗೇಮ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಫೈನಲಿ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಪೇಸ್ಟ್ ಮಾಡಿದ್ವಿ ಅಂತಂದ್ರೆ ನಿಮ್ಮ ಒಂದು ಓಬಿಬಿ ರೆಡಿ ಆದಂತೆ. ಇವಾಗ ಗುರು ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇವಾಗ ನೀವೇನು ಇಲ್ಲಿ ಅಸೆಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದಲ್ವಾ, 7,729 ಫೈಲ್ಗಳಿದ್ವಿ ಇದ್ರೊಳಗೆ. ಈ ಒಂದೊಂದೇ ಡಿಲೀಟ್ ಮಾಡ್ಕೊಂತ ಕುತ್ಕೊಂಡ್ರೆ ಕಮ್ಮಿ ಅಂದ್ರು ಅರ್ಧ ಗಂಟೆ ಏನು ಒಂದ್ ದಿವಸನೇ ಬೇಕಾಗುತ್ತೆ ಗುರು. 7,729 ಎಲ್ಲಿ ಡಿಲೀಟ್ ಮಾಡಕ್ ಹೋಗ್ತೇವೆ ಗುರು. ಹಂಗಾಗಿ ಸೊ ನೀವೇನ್ ಮಾಡ್ರಿ ಅಂತಂದ್ರೆ ಈ ಫೋಲ್ಡರ್ ಡಿಲೀಟ್ ಮಾಡ್ಬಿಡ್ರಿ ಗುರು. ಈ ಅಸೆಟ್ಸ್ ಅಂತ ಏನಿದೆ ಈ ಫೋಲ್ಡ್ರು, ಇದ್ರ ಮೇಲೆ 3 ಸೆಕೆಂಡ್ ಒತ್ತಿರಿ, ಕಮ್ದು ಡಿಲೀಟ್ ಅಂತ ಕ್ಲಿಕ್ ಮಾಡ್ಬಿಡ್ರಿ ಗುರು. ಅದು ಯಾಕೆಂದ್ರೆ ಫುಲ್ ಜಡ್ಯಾಶ್ರಪ್ ಫುಲ್ ಲ್ಯಾಗ್ ಆಗುತ್ತೆ, ನಿಮ್ಮ ಫೋನೇ ಫುಲ್ ಲ್ಯಾಗ್ ಆಗ್ಬಿಡುತ್ತೆ ಗುರು. ಇದ್ಬಿಟ್ರಿ ಅದಕ್ಕಾಗಿನೇ ನೀವು ಫಸ್ಟು ಈ ಓಬಿಬಿ ಎಲ್ಲ ರೆಡಿ ಆದ ನಂತರ ಇದನ್ನ ಡಿಲೀಟ್ ಮಾಡ್ಬಿಡ್ರಿ. ಅಂದರೆ ಈ ಅಸೆಟ್ಸ್ ಅಂತ ಫೋಲ್ಡ್ರ್ ಏನಿತ್ತು ಇದನ್ನ ಡಿಲೀಟ್ ಮಾಡ್ಬಿಡ್ರಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 10 ನಿಮಿಷ ಟೈಮ್ ತಗೊಳುತ್ತೆ ಗುರು. ಸೊ ಅಲ್ಲಿವರೆಗೂ ಸುಮ್ಮನೆ ಇಟ್ಬಿಡ್ರಿ ಗುರು, ಫೋನ್ ಏನು ಮುಟ್ಟಕೋಬೇಡ್ರಿ, ನೋಡ್ತಾರಬೋದು. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಾದಮೇಲೆ ಈ ಅಸೆಟ್ಸ್ ಫೋಲ್ಡ್ರನ್ನ ಡಿಲೀಟ್ ಮಾಡಾಕ್ರಿ. ಡಿಲೀಟ್ ಆದಮೇಲೆ ನಿಮ್ಮ ಫೋನ್ ಸ್ಟೋರೇಜ್ ಕೂಡ ಉಳಿತೈತಿ. ಇವಾಗ ಸೀದಾ ಗೇಮ್ ಓಪನ್ ಮಾಡಿ ನೋಡ್ರಿ, ಪಕ್ಕ ಕರ್ನಾಟಕ ಓಬಿಬಿ ಬಂದಿರುತ್ತೆ ಗುರು. ಕೇರಳ ಓಬಿಬಿ ಒಳಗೆ ನಾವು ಕರ್ನಾಟಕ ಓಬಿಬಿನ ಆ್ಯಡ್ ಮಾಡಿರೋದು, ಅಂದರೆ ಕರ್ನಾಟಕ ಅಸೆಟ್ಸ್ಗಳನ್ನ ಆ್ಯಡ್ ಮಾಡಿರೋದು. ಓಕೆನಾ, ಸೊ ನೀಟಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಒಂದು ಸಿಂಗಲ್ ಫೈಲ್, ಒಂದು ಸಿಂಗಲ್ ಅಸೆಟ್ಸ್ ಕೂಡ ಮಿಸ್ ಆದರೂ ಕೂಡ ವರ್ಕ್ ಆಗಲ್ಲ. ಅದಕ್ಕಾಗಿನೇ ನೀಟಾಗಿ ಹೇಳ್ತಿದ್ದೀನಿ ಕೇಳ್ರಿ, ಒಂದೇ ಒಂದು ಸಿಂಗಲ್ ಅಸೆಟ್ಸ್ನು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ತಿದ್ದೀರಲ್ಲ ಗೆಳೆಯರೆ, ಪಕ್ಕ ಕರ್ನಾಟಕ ಟ್ರಾಫಿಕ್ ಮುಂದೆ ಬರುತ್ತೆ ಗುರು, ನೋಡ್ತಿದ್ದೀರಲ್ಲ. ಸೊ ಕರ್ನಾಟಕ ಟ್ರಾಫಿಕ್ ಓಬಿಬಿ ಬಂತು ಅಂದರೆ ನಾವೇನು ಮಾಡಿದ್ವಿ, ಕೇರಳ ಓಬಿಬಿ ಒಳಗಡೆ ಕರ್ನಾಟಕ ಓಬಿಬಿಯಲ್ಲಿರುವಂತಹ ಅಸೆಟ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಕೇರಳ ಟ್ರಾಫಿಕ್ ಮೂಡು ಕರ್ನಾಟಕ ಟ್ರಾಫಿಕ್ ಮೂಡ ಕನ್ವರ್ಟ್ ಆಯಿತು. ಇವಾಗ ನಿಮಗೆ ಪ್ರೂಫ್ ಬೇಕಾ, ಯಾವ್ದಾದ್ರು ಒಂದು ಮ್ಯಾಪ್ ಕಂಟಿನ್ಯೂ ಮಾಡ್ರಿ ಗುರು. ನೋಡ್ತಿದ್ರಲ್ವಾ, KBC ಕನ್ನೂರ್ ಅಫೀಷಿಯಲ್ ಅವ್ರು ಮಾಡಿರುವಂಥ ಕರ್ನಾಟಕ ಟ್ರಾಫಿಕ್ಕು ಬಂದಿದೆ, ಪಕ್ಕ ನಿಮ್ಗೆ ವರ್ಕ್ ಆಗುತ್ತೆ, ಯಾವುದೇ ರೀತಿ ಡೌಟೇ ಬೇಡ. ಸೊ 100% ವರ್ಕಿಂಗು, ಯಾವುದೇ ಫೈಲ್ಗಳನ್ನ ಮಿಸ್ ಮಾಡಬೇಡ್ರಿ. ಒಂದೇ ಒಂದು ಅಸೆಟ್ಸ್ ಮಿಸ್ ಆದರೂ ಕೂಡ ವರ್ಕ್ ಆಗಲ್ಲ, ಮತ್ತು ಟ್ರಾಫಿಕ್ ಮೂಡ್ ಅರ್ಧಂಬರ್ಧ ಡೌನ್ಲೋಡ್ ಆಗಿದ್ರು ಕೂಡ ವರ್ಕ್ ಆಗಲ್ಲ ಒಂದೊಂದ್ಸತಿ. ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ರಿ. ಒಂದ್ಸತಿ ಬರಲಿಲ್ಲ ಅಂದರೆ ಇನ್ನೊಂದ್ಸತಿ ಟ್ರೈ ಮಾಡಿರಿ, ನೀಟಾಗಿ ಕೇರ್ಫುಲ್ ಆಗಿ ವೀಡಿಯೋನ ಪೂರ್ತಿ ನೋಡಿ ಕೇರ್ಫುಲ್ ಆಗಿ ಟ್ರೈ ಮಾಡಿರಿ ಗೆಳೆಯರೆ. ಸೊ ವಿಡಿಯೋ ಅಂತೂ ತುಂಬ ಲೆಂತಿ ಆಯ್ತು ಗುರು, ತುಂಬ ದೊಡ್ಡ ವಿಡಿಯೋ ಆಯ್ತಿದ್ದು. ಸೊ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನಾನು ನಿಮಗೆ ಈ ವಿಡಿಯೋ ಮಾಡಿದ್ದು. ಸೊ ತುಂಬ ಜನಕ್ಕೆ ಸುಮ್ಮನೆ ಹಿಂಗೆ ಮಾಡಿರಿ ಹಿಂಗೆ ಗೊತ್ತಿರಿ ಹಿಂಗೆ ಅಂತ ತಕ್ಷಣ ಅರ್ಥ ಆಗಲ್ಲ. ಸೊ ಹಂಗಾಗಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗುರು, ಅರ್ಥ ಆಗಿದೆ ನಿಮ್ಗೆಲ್ಲರಿಗೂ ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ಕೂಡ ವಿಡಿಯೋ ಯೂಸ್ಫುಲ್ ಆಗಿರಿ, ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಆಗ್ರಿ. ವಿಡಿಯೋನಲ್ಲಿಗೆ ಮುಗಿಸ್ತಾಯಿದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಆದಷ್ಟು ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಗುರು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕರ್ನಾಟಕ ಟ್ರಾಫಿಕ್ ಮಾಡಬೇಕನ್ನೋರಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ.